ನೋಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಬಡವರನ್ನ ಯಾರನ್ನ ನೋಡಲ್ಲ ಹಾಗೆ ನಿಮ್ಮ ಬಿಜೆಪಿ ಸರ್ಕಾರ ಬಡ ಸರ್ಕಾರ ನಾವು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೀವಿ ಜನಕ್ಕೆ ಅಂತ ಅವರು ಹೇಳ್ತಾರೆ ಎಲ್ಲ ಸುಳ್ಳು ಯಾರು ಹೆಲ್ಪ್ ಮಾಡ್ತಲ್ಲ ತಿರುಗಿ ನೋಡಲ್ಲ ಯಾವುದು ಏನಾದ್ರು ಕಷ್ಟ ಬಂದ್ರೂ ಯಾರು ಕೇಳದೇ ಇಲ್ಲ ಇನ್ನ ಮಾಮೂಲಿ ಇನ್ನ ಆಮ್ ಆದ್ಮಿ ಅದೆಲ್ಲ ಇಲ್ಲ ಇಲ್ಲಿ ದಾತ್ರಳ್ಳಿಯಲ್ಲಿ ಅಷ್ಟೊಂದು ಇದಿಲ್ಲ ಕಾಂಗ್ರೆಸ್ ಒಲವಿಲ್ಲ ನೀವು ಹೇಳ್ತೀರಾ ಯಾರು ಮುಖ್ಯಮಂತ್ರಿ ಆದ್ರೆ ಜನರಿಗೆ ಒಳ್ಳೇದು ನಮ್ಮ ರಾಜ್ಯಕ್ಕೆ ಸರ್ ಸಿದ್ದರಾಮಯ್ಯ ಯಾಕೆ ಸರ್ ನಂಬರ್ 1 ಸಿದ್ದರಾಮಯ್ಯ ಸಿದ್ದರ ಎಲ್ಲ ಬಡವರಿಗೂ ಒಳ್ಳೇದಾಗುತ್ತೆ ಅದರಲ್ಲಿ ಮಾತ್ರ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯನ ಬಗ್ಗೆ ನಾವು ಮಾತಾಡಂಗಿಲ್ಲ ಯಾವನ್ನೋ ಮೊದಲು ತಿನ್ನಕ ಅನ್ನ ಇರಲಿಲ್ಲ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರನ್ನ ಇವತ್ತು ದೇವರ ಅಂತಾನೆ ತಿಳ್ಕಬೇಕು ಬಿಜೆಪಿ ಏನು ಮಾಡಲಿಲ್ಲ ಬಿಡಿ ಸರ್ ಅದರಲ್ಲಿ ಕೇಸುಗಳು ಬೇರೆ ಕೇಸುಗಳು ಹಾಕಿರ್ತಾರೆ ಅವೆಲ್ಲ ಕಟ್ಕೊಂಡು ಇನ್ನು ಬಿಜೆಪಿ ಸರ್ಕಾರ ಹೇಳ್ತಾರೆ ಲೇಬರ್ ಕಾರ್ಡ್ ಎಲ್ಲ ಮಾಡ್ಸ್ಕೊಟ್ಟಿದೀವಿ ಆಸ್ಪತ್ರೆ ಎಲ್ಲ ಉಚಿತ ಸರ್ ನಮಗೆ ಯಾಕ ಒಂದು ಇದರಲ್ಲಿ ಇಷ್ಟ ಜನ ಇದ್ದೀವಿ ಒಂದೇ ಒಂದು ಕಾರ್ಡ್ ಸಿಕ್ಕಿಲ್ಲ ಸರ್ ಕೇಳಿದ್ರೆ ಆಟೋ ಡ್ರೈವರ್ ಕೊಡಲ್ಲ ಅಂತಾರೆ ಸರ್ ಜಿಎಸ್ಟಿ ಮಾಡಿದರೆ ಸಂಪಾದನೆ ಜಾಸ್ತಿ ಬರ್ತೈತೆ ಬಡವರಿಗೆ ಏನು ಅನುಕೂಲ ಮಾಡ್ತಾರೆ ಅವರು ಇವರದೆಲ್ಲ ಟ್ರೆಂಡ್ ಇವಾಗ ಈ ಎಲೆಕ್ಷನ್ ಗಿಮಿಕ್ ಅಷ್ಟೇ ಬಿಟ್ರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ 8ನೇ ಮೈಲಲ್ಲಿ ನಾವಿದೀವಿ ಇಲ್ಲಿ ಸಿಕ್ಕಾಪಟ್ಟೆ ಬಿಜಿ ಯಾಕಂತ ಹೇಳಿದ್ರೆ ಸುಮಾರು ಬಸ್ಗಳು ಓಡಾಡ್ತಾ ಇರ್ತವೆ ಈ ರೂಟ್ ನಲ್ಲಿ ಇನ್ನು ಇಲ್ಲಿನ ಸ್ಥಳೀಯ ಚಾಲಕ ರಂಜದೇರ್ ಬನ್ನಿ ಅವರನ್ನ ಕೂಡ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ರಂಗೇಗೌಡ ಸರ್ ಈಗ ಇಲ್ಲಿನ ಶಾಸಕರು ಯಾರು ಇಲ್ಲಿ ಮಂಜಣ್ಣ ಸೊ ಮಂಜುನಾಥ್ ಅವರು ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಇನ್ನು ಎಲ್ಲರನ್ನು ಚುನಾವಣೆ ಬಂದಾಗ ಶಾಸಕರು ಎದ್ದು ಕೆಲಸ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಮುಂಚೆಯಿಂದ ಮಾಡಿದವರ ಇಲ್ಲ ಈ ಜೆಡಿಎಸ್ ಅಧಿಕಾರಕ್ಕೆ ಬಂದ್ಮೇಲೆ ಇವರು ಮಂಜಣ್ಣ ಅಧಿಕಾರಕ್ಕೆ ಬಂದ್ಮೇಲೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹಾ ಮಾಡ್ತಾ ಇದ್ದಾರೆ ಓಕೆ ಸರ್ ನೀವೇನು ಹೇಳ್ತೀರಾ ಇಲ್ಲ ಸರ್ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾವ್ರು ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗೆದ್ದೇನ್ ಮನೆ ಕೂಗೊಂಡಿಲ್ಲ 5 ವರ್ಷದಿಂದಲೂ ಕೆಲಸ ಮಾಡ್ತಾವ್ರು ಸರ್ ಈಗಲೂ ಮಾಡ್ತಾವ್ರೆ ಮಾಡ್ತಲ್ಲವರು ಸರ್ ಹೌದು ಸರ್ ಸೊ ಇನ್ನೇನು ಇನ್ನೊಂದು ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಕೂಡ ಇದೆ ಈ ಬಾರಿ ಇಲ್ಲಿನ ಎಂಎಲ್ಎ ಯಾರಾಗಬಹುದು ಸರ್ ಇಲ್ಲಿ ಈಗ ಜೆಡಿಎಸ್ ಕಾ ಬಿಜೆಪಿ ಇದೆ ಫೈಟ್ ಇದೆ ಜೆಡಿಎಸ್ ಏ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ಓಕೆ ಇನ್ನು ಬಿಜೆಪಿ ಆಲ್ರೆಡಿ 2 ಸರಿ ಎಂಎಲ್ಎ ಆಗಿದ್ದವರು ಸೊ ಮುನ್ರಾಜ್ ಅವರು ಅವರ ಜೊತೆ ಲೋಕೇಶ್ ಗೌಡ ಅವರಿಗೂ ಕೂಡ ಟಿಕೆಟ್ ಆಕಾಂಕ್ಷೆ ಇಲ್ಲಿ ಸೊ ಯಾರು ಯಾರು ಟಿಕೆಟ್ ಸಿಗಬಹುದು ಸರ್ ಅದು ಟಿಕೆಟ್ ಯಾರು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಒಟ್ಟು ಅದೇ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ಕೆಲಸ ಆಗುತ್ತೆ ಬಿಜೆಪಿ ಅನ್ನೋದು ಅಧಿಕಾರಕ್ಕೆ ಬರೋ ಚಾನ್ಸ್ ಇದೆಯಾ ಇಲ್ಲಿ ಹೇಳಕ್ಕಾಗಲ್ಲ ಸರ್ ಇದು ಇಷ್ಟೇ ಸರಿ ಅಂತ ಹೇಳಕ್ಕಾಗಲ್ಲ ಅದು ಏನು ಮಾಡ್ತಾರೋ ಜನಗಳಿಗೆ ಗೊತ್ತು ಇನ್ನು ಬಿಜೆಪಿಯಿಂದ ಮುನ್ರಾಜ್ ಅವರು ಅಥವಾ ಲೋಕೇಶ್ ಗೌಡ ಅವರು ಇಬ್ಬರು ಯಾರಿಗೆ ಟಿಕೆಟ್ ಕೊಟ್ಟರೆ ಫೈಟ್ ಜಾಸ್ತಿ ಇರುತ್ತೆ ಬಿಜೆಪಿಯಿಂದ ಇಬ್ಬರು ಒಂದೇ ತರ ಇದ್ದಾರೆ ಅಂದ್ರೆ ಲೋಕೇಶ್ ಗೌಡರು ಪರವಾಗಿಲ್ಲ ಸ್ವಲ್ಪ ನೀವೇನ್ ಹೇಳ್ತೀರಿ ಇಬ್ರು ಅವರು ಇಬ್ರು ಜೊತೆಗೆ ಇದ್ದಾರೆ ಅಲ್ವಾ ಸರ್ ಹಂಗಿದ್ದಾಗ ಈಗ ಯಾರಿಗೆ ಕೊಟ್ರು ಒಂದೇ ಅಲ್ವರ ಲೋಕೇಶ್ ಗೌಡ ಕೊಟ್ರು ಒಂದೇ ಮುನ್ರಾಜ್ ಅಣ್ಣ ಕೊಟ್ರು ಒಂದೇ ಅವರಿಬ್ರು ಜೊತೆಗೆ ಇದ್ದವ್ರೆ ಜೊತೆಗೆ ಇದ್ದವ್ರು ಬಟ್ ಇಬ್ರು ಕೂಡ ಆಕಾಂಕ್ಷೆ ನೀವು ಕೇಳಿದಾರಲ್ಲ ಇಬ್ರು ಯಾರಿಗೆ ಕೊಟ್ರೆ ಫೈಟ್ ಇಲ್ಲ ಸರ್ ಈಗ ಅದರಲ್ಲಿ ಅವರು ಹೈಕಮಾಂಡ್ ಬಿಟ್ಟಿದ್ದಲ್ಲ ನಾವ್ ಹೆಂಗ್ ಹೇಳಕ್ಕಲ್ಲ ಯಾರಿಗೆ ಕೊಟ್ರೆ ಇಲ್ಲಿನ ಕ್ಷೇತ್ರ ಜನಕ್ಕೆ ಸ್ವಲ್ಪ ಫೇಸ್ ವ್ಯಾಲ್ಯೂ ಅನ್ನೋದೆಲ್ಲ ಲೆಕ್ಕ ಬರುತ್ತಲ್ವಾ ಈಗ ಲೋಕೇಶ್ ಗೌಡರಿಗೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವರನ್ನು ಹೆಸರಿದೆ ಓಕೆ ಮಾಡಿದ್ದಾರೆ ಅವರು ಓಕೆ ಸರ್ ಈಗ ಇಲ್ಲಿನ ಕ್ಷೇತ್ರ ಜನ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರಾ ಪಕ್ಷ ನೋಡಿ ವೋಟ್ ಹಾಕ್ತಾರಾ ಇಲ್ಲಿ ವ್ಯಕ್ತಿನೂ ನೋಡ್ತಾರೆ ಕೆಲಸ ಅಭಿವೃದ್ಧಿ ನೋಡ್ತಾರೆ ಅಭಿವೃದ್ಧಿ ನೋಡಿ ಹಾಕ್ತಾರೆ ಅಭಿವೃದ್ಧಿ ಆಗ್ತಾ ಇದೆ ಕ್ಷೇತ್ರ ಆಗ್ತಾ ಇದೆ ಇವಾಗ ಆಗ್ತಾ ಇದೆ ಇನ್ನು ಎಂಎಲ್ಎ ಅವರ ಮನೆ ಹತ್ರ ಅಥವಾ ಆಫೀಸ್ ಅಲ್ಲಿ ಹೋದಾಗ ಸಿಗ್ತಾರಾ ಜನರಿಗೆ ಯಾವ ರೀತಿ ಹಾ ಸಿಗ್ತಾರೆ ಸರ್ ಸಿಗ್ತಾರೆ ಮಾತಾಡ್ತಾರೆ ಸ್ಪಂದನೆ ಮಾಡ್ತಾರೆ ಕೋವಿಡ್ ಸಂದರ್ಭ ಯಾರಿಗೂ ಕೆಲಸ ಇರಲಿಲ್ಲ ಎಲ್ಲರೂ ಕಷ್ಟದಲ್ಲಿ ಇದ್ರು ಆ ಸಮಯದ ಶಾಸಕರು ಏನಾದ್ರು ಹೆಲ್ಪ್ ಮಾಡಿದಾರ ಸರ್ ಮಾಡಿದರೆ ನಾವು ಇರಲಿಲ್ಲ ಊರು ನಮ್ಮದು ಊರಿಗೆ ಹೋಗ್ಬಿಟ್ಟಿದ್ವಿ ನಾವು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಏನು ಹೆಲ್ಪ್ ಮಾಡಿದ್ದಾರೆ ರೇಷನ್ ಕಿಟ್ಟು ಇದೆಲ್ಲ ಮಾಡಿದ್ದಾರೆ ಇನ್ನು ಈಗ ಪ್ರೆಸೆಂಟ್ ರಾಜ್ಯ ಸರ್ಕಾರದ ಬಗ್ಗೆ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದೆ ಈಗ ಸಿಎಂ ಅಭ್ಯರ್ಥಿಯನ್ನು ನಾವು ನೋಡೋದಾದರೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಜೆಪಿಯಿಂದ ಇವಾಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರು ಗೊತ್ತಿಲ್ಲ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಯಾರು ಮುಖ್ಯಮಂತ್ರಿ ಆದರೆ ಜನರಿಗೆ ಒಳ್ಳೇದು ಜೆ ಡಿ ಎಸ್ ಬಂದ್ರೆ ಒಳ್ಳೇದು ಅನ್ನಿಸ್ತದೆ ಹೌದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಯಾಕೆ ಸರ್ ಯಾಕೆ ಅವರು ಬಡವರಿಗೆ ಸ್ವಲ್ಪ ಇದು ಹೆಲ್ಪ್ ಮಾಡ್ತಾರೆ ಇವರು ಬೇರೆಯವರೆಲ್ಲ ಅವ್ರ ಅಧಿಕಾರಕ್ಕೆ ಬರೋವರೆಗೆ ಅಷ್ಟೇ ಅವರು ಇದು ನೋಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಬಡವ್ರನ್ನ ಯಾರನ್ನು ನೋಡಲ್ಲ ಹಂಗೆ ಇನ್ನು ಬಿಜೆಪಿ ಸರ್ಕಾರ ಬಡವ ಸರ್ಕಾರ ನಾವು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀವಿ ಜನಕ್ಕೆ ಅಂತ ಅವ್ರು ಹೇಳ್ತಾರೆ ಎಲ್ಲ ಸುಳ್ಳು ಯಾರು ಹೆಲ್ಪ್ ಮಾಡ್ತಾಯಿಲ್ಲ ತಿರುಗಿ ನೋಡಲ್ಲ ಯಾವುದು ಏನಾದ್ರು ಕಷ್ಟ ಬಂದ್ರೂ ಯಾರು ಕೇಳೋದೇ ಇಲ್ಲ ಯಾವುದೊಂದಕ್ಕೂ ಇದು ಮಾಡಲ್ಲ ಅಲ್ಲ ನಾವು ಡಿಜಿಟಲ್ ಇಂಡಿಯಾ ಮಾಡಿದ್ದೀವಿ ಜಿ ಎಸ್ ಟಿ ಎಲ್ಲ ತಂದಿದ್ದೀವಿ ಯಾವುದೂ ಇಲ್ಲ ಸುಮ್ಮನೆ ಮಾತ್ರ ಹೇಳೋದಷ್ಟೇ ಜನಗಳಿದ್ರೆ ಹೇಳ್ತಾರೆ ಅಷ್ಟೇ ಹೇಳ್ಕೊಂತಾರೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ
ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಇಲ್ಲಿ ಎಂಟ್ರಿ ಇದೆ. ಕೀರ್ತನ್ ಕುಮಾರ್ ಅಂತ ನಿಂತಿದ್ರು ಅಭ್ಯರ್ಥಿ. ಏನಾದ್ರು ಗೆಲ್ತಾರ ಅವರು, ಫೈಟ್ ಕೊಡ್ತಾರ ಏನ ನೋಡ್ಬೇಕು ಅಂದ್ರೆ ಎಲ್ಲಿವರೆಗೂ ಅವರು ಇದೇ ಫಸ್ಟ್ ಅಲ್ಲ ಇದು ಮಾಡ್ತಾರ ಅದು ನೋಡ್ಬೇಕು ನೋಡ್ಬೇಕು. ಅಲ್ಲ ಆಮ್ ಆದ್ಮಿ ನಾವು ಡೆಲ್ಲಿಯಲ್ಲೇ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ, 200 ಯೂನಿಟ್ ಫ್ರೀ ಕೊಟ್ಟಿದ್ದೀವಿ, ಇಲ್ಲೂ ಕೂಡ ಅಲ್ಲ ಆತರ ಆದ್ರೆ ನೋಡ್ಬೇಕು. ಜನಗಳಿಗೆ ಅನುಕೂಲ ಮಾಡಿದ್ರೆ ಪರವಾಗಿಲ್ಲ ನೋಡ್ಬೋದು. ಈ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಏನಾದ್ರು ಗೆಲ್ಲ ಚಾನ್ಸಸ್ ಇದೆಯಾ? ಅದೇ ಇನ್ನು ಯಾವಲ್ಲೂ ಗೆದ್ದಿಲ್ವಲ್ಲ ನೋಡ್ಬೇಕು. ಹಾಗಾದ್ರೆ 2023 MLA ದಾಸಳ್ಳಿ ವಿಧಾನಸಭಾ ಕ್ಷೇತ್ರ ಯಾರು? 2023 ಇವ್ರ ಮಂಜಣ್ಣನೇ ಬಂದ್ರು. ಹೌದು ಸರ್, ನೀವೇನು ಹೇಳ್ತೀರಾ ಇಲ್ಲಿನ ಸ್ಥಳೀಯ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ? ಸರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಂಜಣ್ಣವರು. ಮಂಜಣ್ಣವ್ರ ಬಗ್ಗೆ ಮಾತಾಡೋದೇನಿಲ್ಲ, ಜನಗಳ ಅಭಿಪ್ರಾಯ ಚೆನ್ನಾಗಿದೆ. ಆಮೇಲೆ ಯಾರೇ ಹೋಗಲಿ ಸಣ್ಣ ಪುಟ್ಟ ಜನ ಹೋದ್ರು ಒಂದು ಮರ್ಯಾದೆ ಕೊಡ್ತಾರೆ, ಮಾತಾಡ್ತಾರೆ, ಒಂದು ಹುಡುಗ ಹೋದ್ರೂ ಚೆನ್ನಾಗಿ ಗೌರವ ಕೊಡ್ತಾರೆ ಅನ್ನೋದು ಒಂದು ಹೆಸರು ಇದೆ. ಹೌದು. ಇನ್ನು BJP ಅಭ್ಯರ್ಥಿಗಳು ಕೂಡ ಇಬ್ಬರು ಲೈನಲ್ಲಿ ಇದ್ದಾರೆ, ಲೋಕೇಶ್ ಗೌಡರು, ಮುನಿರಾಜ್ ಅವರು. ಸರ್ ಅವರು ಇದ್ದಾರೆ, ಅವರು ಲಾಸ್ಟ್ ಟೈಮ್ ಕೆಲಸ ಮಾಡಿದ್ದಾರೆ, ಅವ್ರದ್ದು ಏನಂತ ಅವರು ಮಾಡಿದ್ರು 2 ವರ್ಷ. ಆಮೇಲೆ ಈಗಿನ ಇದರಲ್ಲಿ ಇವ್ರದೇ ಸ್ವಲ್ಪ ಮಾಡ್ತಾ ಇದ್ದಾರೆ. ಲೋಕೇಶ್ ಗೌಡ್ರ ಬಗ್ಗೆ ಲೋಕೇಶ್ ಗೌಡರು ಮಾಡಿದ್ದಾರೆ ಹಂಗೆ. ಇನ್ನು ಮುನಿರಾಜ್ ಅವರು ಹಳೆ ಹುಲಿ, ಆಲ್ರೆಡಿ 2 ಸರಿ MLA. ಸೊ ಅವರು ಇಲ್ಲ ನಮಗೆ ಟಿಕೆಟ್ ಬೇಕು ಅಂತ, ಲೋಕೇಶ್ ಗೌಡ್ರು ನಮಗೆ ಬೇಕು ಅಂತ ಯಾರು? ಹೌದು ಸರ್. ಸರ್ ಮುನಿರಾಜ್ ಅವ್ರಿಗೆ ಯಾಕೆಂದ್ರೆ ಮೊದಲು ಕಷ್ಟ ಬಿದ್ದಿದ್ದಾರೆ ಅವರು, ಸತತವಾಗಿ 2 ಟರ್ಮು ಕೆಲಸ ಮಾಡಿದ್ದಾರೆ ಅವರು, ಅವ್ರಿಗೆ ಕೊಡಬೇಕು. ಅದು ಲೋಕೇಶ್ ಗೌಡ್ರು ಈಗ ಇತ್ತೀಚಿನಗೆ ಮುನಿರಾಜ್ ಅವರು ಮೊದಲೇ ಬಂದಿರೋವಂಥವ್ರು, ಅವ್ರಿಗೆ ನಾವೇನು ಮಾತಾಡೋಂಗಿಲ್ಲ ಸರ್. ಮೊದಲು ಮನ್ ರೋಡ್ ಇತ್ತು, ಬಂದಾಗ ಅವರೇ ಫಸ್ಟ್ ಸ್ಟಾರ್ ಹಾಕಿದ್ದಿಲ್ಲ ಅಷ್ಟೇ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಮಂಜಣ್ಣವ್ರು ಚೆನ್ನಾಗಿ ಮಾಡಿದ್ದಾರೆ. ಮಂಜಣ್ಣವ್ರ ಬಗ್ಗೆ ನನಗೈತೆ ಅಭಿವೃದ್ಧಿ ಬರೀ ಏನಾದ್ರೂ ಎಲೆಕ್ಷನ್ ಟೈಮಲ್ಲಿ ಆಗ್ತಿದೆಯಾ? ಇಲ್ಲ ಏ ಇಲ್ಲ ಸರ್, ಮಾಡ್ತಾ ಇದ್ದಾರೆ ಅವರು, ಮಾಡಿದ್ದಾರೆ ಇವರು ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಇನ್ನು ಮಾಮೂಲಿ ಇನ್ನು ಆಮ್ ಆದ್ಮಿ ಅದೆಲ್ಲ ಇಲ್ಲ ಇಲ್ಲಿ. ಇನ್ನು ಕಾಂಗ್ರೆಸ್ನಲ್ಲಿ 5 ಜನ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿ ಈ ಕ್ಷೇತ್ರಕ್ಕೆ. ಸೊ ಅಷ್ಟು ಫೈಟ್ ಇದೆ, ಏನು ಹೇಳ್ತೀರಿ ಸರ್? ಅದರಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಹೆಂಗೆ ಅಂತಲೇ ಗೊತ್ತಾಗಲ್ಲ. ಕಾಂಗ್ರೆಸ್ಸಲ್ಲಿ ಯಾರಿಗೆ ಕೊಡ್ತಾರೆ ಅವ್ರಿಗೆ ನೋಡೋದು. ಇಲ್ಲಿ ಅಷ್ಟೊಂದು ಟ್ರೆಂಡ್ ಇಲ್ಲ ಸರ್, ದಾತ್ರಳ್ಳಿಯಲ್ಲಿ ಅಷ್ಟೊಂದು ಇದಿಲ್ಲ, ಕಾಂಗ್ರೆಸ್ ಒಲವಿಲ್ಲ. ಇವೆರಡಕ್ಕೆ BJP ಅಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ ಅಂತ ಕಾರ್ಯಕರ್ತ ಸರ್ ಮಾಡ್ತಾ ಇದ್ದಾರೆ. ಅವರು ಮುಂದೆ ಬಂದು ಮಾಡ್ಬೇಕಲ್ಲ ಸರ್, ಅವ್ರಿಗೆ ಅಭಿವೃದ್ಧಿ ಕೆಲಸದಲ್ಲಿ ಏನಿಲ್ಲ ಸರ್, ಅವ್ರು ಯಾವತ್ತೂ ಏನು ಕಾಣಿಸ್ಕೊಂಡಿಲ್ಲ. ಇನ್ನ ಕೃಷ್ಣಮೂರ್ತಿ ಅವ್ರು ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನೇನು ಇವರೆಲ್ಲ ಹೊಸಬ್ರು ಸರ್, ಈಗ ಬಂದು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ 5 ವರ್ಷದಿಂದ ಸತತವಾಗಿ 10-15 ವರ್ಷದಿಂದ ಮುನಿರಾಜ್ ಅವ್ರು ದುಡ್ದವ್ರೆ, ಆಮೇಲೆ ಈಗ ಮಂಜಣ್ಣವ್ರು 5 ವರ್ಷದಿಂದ ಅವರು ದುಡ್ದವ್ರೆ. ಕಾಂಗ್ರೆಸ್ ಅವ್ರದ್ದು ಏನು ಅಂತ ಇದಿಲ್ಲ ಸರ್ ಇಲ್ಲಿ. ಈಗ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಫೈಟ್ ಅಂದ್ರೆ ಸರ್? BJP ಅಂಡ್ ಇದಕ್ಕೆ JDS ಗೆ. ಹೌದೌದು. ಇನ್ನು ಆಮ್ ಆದ್ಮಿ ಪಾರ್ಟಿ ಸರ್, ನಾವು ಡೆಲ್ಲಿಯಲ್ಲೇ ಮಾಡಿದೀವಲ್ಲ ಡೆವಲಪ್ಮೆಂಟ್, ಅದನ್ನ ನೋಡಿ ನಮ್ಗೊಂದು ಚಾನ್ಸ್ ಕೊಡಿ. ನಾವು ಸರ್ ಇಲ್ಲಿ ಹೇಳೋಕ್ಕಾಗಲ್ಲ, ವಿದ್ಯಾವಂತರು ಏನಾದ್ರು ಹಾಕಿದ್ರೆ ಹಾಕ್ಬೋದು, ಮಾಮೂಲಿ ನಾರ್ಮಲ್ ಜನಕ್ಕೆ ಏನು ಗೊತ್ತು ಸರ್, ಏನಾನ ಅಡುಗೆ ಸಹಾಯ ಮಾಡಿದ್ರೆ ಹಾಕ್ತಾರೆ, ಅಂಥದ್ದೇನಿಲ್ಲ ಸರ್. ಇನ್ನು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಾದ್ರೆ, ಕಾಂಗ್ರೆಸ್ನಲ್ಲಿ ಇಬ್ಬರು ಪೈಪೋಟಿಯಲ್ಲಿದ್ದಾರೆ, DK ಶಿವಕುಮಾರ್, ಸಿದ್ದರಾಮಯ್ಯ, JDS ನ ಕುಮಾರಸ್ವಾಮಿ, BJP ಯಿಂದ ಇನ್ಯಾರಂಗೆ ಗೊತ್ತಿಲ್ಲ, ಈಗಂತೂ ಬಸವರಾಜ ಬೊಮ್ಮಾಯಿ ಅವರು. ನೀವು ಹೇಳ್ತೀರಾ ಯಾರು ಮುಖ್ಯಮಂತ್ರಿ ಆದರೆ ಜನರಿಗೆ ಒಳ್ಳೇದು ನಮ್ಮ ರಾಜ್ಯಕ್ಕೆ? ಸರ್ ಸಿದ್ದರಾಮಯ್ಯ. ಯಾಕೆ ಸರ್? ನಂಬರ್ 1 ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಎಲ್ಲ ಬಡವರಿಗೂ ಒಳ್ಳೇದಾಗ್ತದೆ, ಅದರಲ್ಲಿ ಮಾತ್ರ ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯನ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾವನ್ನು. ನೋಡಿ ಸರ್, ಅನ್ನ ಇರಲಿಲ್ಲ, ಇವತ್ತು ನಾಯಿಗೆ ಹಾಕ್ಬೇಕನ್ನೋ ಆ ಪರಿಸ್ಥಿತಿ ಹಂಗಾಗಿದೆ. ಊಟ ಇಲ್ಲದೆ ಯಾರು ಹಸಿವೆ ಇಲ್ಲ. ಇವತ್ತು ಗುಡ್ತಲಲ್ಲಿರೋನ್ ಗುಡಿ ಬಸವನಿಂದ ಬಾಗ್ ಬೇಕ್ತಾ ಇರೋರಿಲ್ಲ. ಮೊದಲು ತಿನ್ನಕ್ಕೆ ಅನ್ನ ಇರಲಿಲ್ಲ, ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಇವತ್ತು ದೇವರಂತೇನೆ ತಿಳ್ಕೋಬೇಕು. ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅಲ್ಲ DK ಶಿವಕುಮಾರ್ ಅವರು, ನನಗೊಂದು ಅವಕಾಶ ಕೊಡಿ. ಅವ್ರವ್ರ ಪೈಟಲ್ಲೇನು ಹೇಳೋಕ್ಕಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದವರು, ಆಮೇಲೆ ಅನುಭವಿಸ್ತವರು, ಅನುಭವಿ ರಾಜಕಾರಣಿ, 2 ಸಾರಿ 3 ಸಾರಿ ಹಣಕಾಸು ಸಚಿವ ಆಗಿದ್ದವರು. ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಆಗಲ್ಲ. ನಾವು ನೆಕ್ಸ್ಟ್ ಅವರೇ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಸುಮಾರು ಜನ ಹೇಳ್ತಾವ್ರೆ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತಾರೆ ಮುಖ್ಯಮಂತ್ರಿ ಸರ್. ಅದು ಹೇಳಕ್ ಬರಲ್ಲ. 3 ಪಕ್ಷ ಒಂದು ಈ ಮೆಜಾರಿಟಿ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಾರೆ, ಇಲ್ಲ ಕುಮಾರಸ್ವಾಮಿ ಆಗ್ತಾರೆ. ಕುಮಾರಸ್ವಾಮಿ ರೈತರ ಬಗ್ಗೆ ಎಲ್ಲ ಒಳ್ಳೆ ಸಾಲ ಮನ್ನಾ ಮಾಡಿದ್ದಾರೆ, ಅದರಲ್ಲಿ ಏನು ಇದಿಲ್ಲ ಸರ್. BJP ಏನು ಮಾಡಲಿಲ್ಲ ಬಿಡಿ ಸರ್, ಮಾಡಲಿಲ್ಲ. BJP ಸರ್ಕಾರ ನಮ್ಮ ಬಡವ ಸರ್ಕಾರ ಅಂತ ಸರ್ ನೀವು ಹಂಗಂತೀರಿ? ಏನು ಮಾಡಿದ್ದಾರೆ ಸರ್, ಏನು ಮಾಡಿದ್ದಾರೆ ಹೇಳಿ. ಎಲ್ಲ ಗ್ಯಾಸ್ ಎಲ್ಲ ಜಾಸ್ತಿ ಸರ್, ಈಗ ಆಟೋದವ್ರು ಏನು ಓಡಿಸ್ಬೇಕು ಗ್ಯಾಸು? ಆಟೋದವ್ರು ಕರೋನಾ ಟೈಮಲ್ಲಿ 3-3 ಸಾವಿರ ಕೊಟ್ಟಿದ್ದೀವಿ ಅಂತ ಸರ್. 3 ಸಾವಿರ ಕೊಟ್ಟರು 3 ದಿನಕ್ಕಾಗಲ್ಲ ಬಿಡಿ ಸರ್, 3 ದಿನಕ್ಕಾಗಲ್ಲ ಸರ್. ಒಂದು 3 ತಿಂಗಳು ಮನೇಲಿ ನಿಲ್ಲಿಸಿದ್ವಿ, ಫೈನಾನ್ಸ್ಗಳು ಕಟ್ಕೊಂಡು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅವಾಗ 3 ತಿಂಗಳಲ್ಲಿ. ಏನು 3 ಸಾವಿರ ಕೊಟ್ಟಿದ್ದಂಗೆ ಜೀವನ ನಡೆದುಬಿಡ್ತೈತಾ? ಅದಲ್ಲ ಸರ್ ಶಾಶ್ವತ ಪರಿಹಾರ. ಈಗ ಸಿದ್ದರಾಮಯ್ಯರಿದ್ದಾಗ ಅಕ್ಕಿ ಕೊಟ್ಟರು ಬಡವ್ರಿಗೆ, ಶಾಶ್ವತ ಅದು ಅಂಥದ್ದು ಮಾಡಬೇಕು. ಎಲ್ಲ 3 ಸಾವಿರ ಹಾಕ್ಬಿಟ್ಟು ನೀನು 3 ಸಾವಿರ ಹಾಕಿ ನಾವು ದುಡಿಯೋಕ್ಕೆ ಹೋಗಲ್ಲ, ಮಜಾ ಮಾಡ್ಕೊಂಡಿದ್ವಿ ಹಂಗಾಗ್ತದೆ. 3 ಸಾವಿರ ಲೆಕ್ಕ ಇಲ್ಲ ಬಿಡಿ ಸರ್. ಸರ್ 3 ತಿಂಗಳು ಸರ್ ಕೊರೋನಾದಾಗ 10 ರೂಪಾಯಿ ದುಡಿ ಸಂಪಾದನೆ ಮಾಡಿಲ್ಲ, ಆಟೋದಾರಲ್ಲಿ ಬೆಂದೋಗ್ಬಿಟ್ಟಿದ್ವಿ, ಹಂಗಾಗ್ಬಿಟ್ಟಿದ್ವಿ. ಏನು ಮಾಡೋಕೆ? ಅದರಲ್ಲಿ ಕೇಸುಗಳು ಬೇರೆ,
ಕೆಲಸಗಳು ಹಾಕಿರ್ತಾರೆ ಅವೆಲ್ಲ ಕಟ್ಕೊಂಡು ಮೊನ್ನೆಲ್ಲ 50% ಡಿಸ್ಕೌಂಟ್ ಕೊಟ್ಟಿದ್ರೆ ಕಟ್ಟಿದೀವಿ ಸರ್ ಎಲ್ಲ ಕ್ಲಿಯರ್ ಮಾಡಿ ಸರ್ ಎಲ್ಲ ಕ್ಲಿಯರ್ ಮಾಡಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸರ್ ಇಲ್ಲ ಇಲ್ಲ ಎಲ್ಲ ಮಾಡಿದ್ದಾರೆ ಸರ್ ಪೊಲೀಸ್ ಇಲಾಖೆಯಿಂದ ಅದೊಂದು ಒಳ್ಳೇದು ಮಾಡಿದ್ದಾರೆ ಕಟ್ಟಿದೀವಿ ನಾವು ಅದೆಲ್ಲ ಮಾಡಿದ್ದಾರೆ ಆಟೋದವ್ರಿಗೆ ಇಲ್ಲಿವರೆಗೂ ನಮಗೂ ಏನು ಟಾರ್ಚರ್ ಇಲ್ಲ ಸರ್ ಆಟೋ ಪೊಲೀಸರ ಬಗ್ಗೆ ನಾವು ಮಾತಾಡಬಾರ್ದು ನಮಗೆಂದೂ ಟಾರ್ಚರ್ ಇಲ್ಲ ಹಿಡಿತನೂ ಇಲ್ಲ ಅವ್ರೇನು ಟಾರ್ಚರ್ ಕೊಡ್ತಾರೆ ಇನ್ನು ಬಿಜೆಪಿ ಸರ್ಕಾರ ಹೇಳ್ತಾರೆ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಆಸ್ಪತ್ರೆ ಎಲ್ಲ ಉಚಿತ ಸರ್ ನಮ್ಗೆ ಯಾರಿಗೂ ಒಂದು ನೋಡಿ ಇಷ್ಟು ಜನ ಇದ್ದೀವಿ ಒಂದೇ ಒಂದು ಕಾರ್ಡ್ ಸಿಕ್ಕಿಲ್ಲ ಸರ್ ಕೇಳಿದ್ರೆ ಆಟೋ ಡ್ರೈವರ್ ಕೊಡಲ್ಲ ಅಂತಾರೆ ಹಾಂ ನಾವು ಒಂದ್ಸಾರಿ ಹೋಗಿ ಕೇಳಿದ್ರೆ ಇಲ್ಲ ಆಟೋ ಡ್ರೈವರ್ ಕೊಡಲ್ಲ ಅಂತ ಮತ್ತೆ ಅದೇ ಒಂದು ಇದೇ ಹಾಕೊಂಡು ಮಾಡ್ತಾ ಇದಾರಲ್ಲ ಡೂಪ್ಲಿಕೇಟ್ ನಾವು ಡಿಜಿಟಲ್ ಇಂಡಿಯಾ ಮಾಡಿದೀವಿ ಜಿ ಎಸ್ ಟಿ ಮಾಡಿಸಿದೀವಿ ಸರ್ ಜಿ ಎಸ್ ಟಿ ಮಾಡಿದರೆ ಸಂಪಾದನೆ ಜಾಸ್ತಿ ಬರ್ತಾ ಇದ್ದು ಬಡವ್ರಿಗೆ ಏನು ಅನುಕೂಲ ಮಾಡ್ತಾರೆ ಅವರು ಮತ್ತೆ ಇಲ್ಲ ಸರ್ ನಮ್ಮ ಇದರಲ್ಲಿ ಅದೇ ಹೇಳ್ತಿಲ್ವಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಒಳ್ಳೇದು ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರು ಬರ್ತಾರೆ ಸರ್ ಈಗ ಮೋದಿ ಇದ್ದಾರೆ ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಸರ್ ಅಲ್ಲೋ ಕಾಂಗ್ರೆಸ್ ಇಲ್ಲೋ ಕಾಂಗ್ರೆಸ್ ಬಂದ್ರೆ ಏನೋ ಜನಗಳಿಗೆ ಅನುಕೂಲ ಆಗ್ತದೆ ಒಂದೇ ಸರ್ಕಾರ ಇದೆ ಒಂದು ವೇಳೆ ಈ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಯಾರು ಮುಖ್ಯಮಂತ್ರಿ ಸರ್ ಯಾರು ಆಗ್ತಾರೆ ಅಂತ ನಮ್ಗೆ ಹೆಂಗೆ ಹೇಳ್ತೀರಾ ಸರ್ ಸರ್ ಯಾರು ಆಗ್ತಾರೆ ಯಾರು ಟೀಮ್ ಇರುತ್ತೆ ಅವ್ರು ಆಗ್ತಾರೆ ಸರ್ ಈ ಕುಮಾರಸ್ವಾಮಿಯವ್ರು ಬಂದ್ರೆ ಅವ್ರದ್ದು ಏನು ಮೋಸ ಇಲ್ಲ ಅವರು ಮಾಡ್ತಾರೆ ಸರ್ ಬಡವ್ರ ಬಗ್ಗೆ ಕಾಳಜಿ ಐತೆ ಅವ್ರಿಗು ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಇನ್ನು ಬಿಜೆಪಿ ಸರ್ಕಾರ 500 ರೂಪಾಯಿ ಆಗ್ತಾ ಇದೆ ಸರ್ ಎಲ್ಲೇ 500 ರೂಪಾಯಿ ಸರ್ ಯಾರಿಗೆ 500 ರೂಪಾಯಿ ಆಗ್ತಾರೆ ಸರ್ ಹೆಣ್ಮಕ್ಳಿಗೆ ಕಾಂಗ್ರೆಸ್ನವ್ರು 2000 ಕೊಡ್ತೀವಿ ಅಂದ್ರೆ ಬಿಜೆಪಿ 500 ರೂಪಾಯಿ ಸರ್ ಇದು ಟ್ರೆಂಡು ಸರ್ ಕಾಂಗ್ರೆಸ್ ಇವ್ರದ್ದೆಲ್ಲ ಟ್ರೆಂಡ್ ಇವಾಗ ಈ ಎಲೆಕ್ಷನ್ ಗಿಮಿಕ್ ಅಷ್ಟೇ ಬಿಟ್ಟರೆ ಹಾಕಿದ್ರೆ ಅಲ್ವೇ ಮತ್ತೆ ಇಲ್ಲ ಸರ್ ಆ ಥರದ್ದು ಬಡವ್ರಿಗೆ ಅನುಕೂಲ ಇಲ್ಲ ನಮಗೆಲ್ಲ ಗ್ಯಾಸ್ ಜಾಸ್ತಿ ಸರ್ ಈಗ ಮೊದಲು 26 ರೂಪಾಯಿ ಇತ್ತು ಇವಾಗ 50-60 ರೂಪಾಯಿ ಗ್ಯಾಸು 63 ರೂಪಾಯಿ ಏನು ಉಳಿತೀವಿ ಸರ್ 10 ರೂಪಾಯಿ ಉಳಿಯೋಗ ಈಗ 5 ರೂಪಾಯಿ ಮಾಡಿದ್ದಾರೆ ಸರ್ ಇವಾಗ ಗ್ಯಾಸ್ ಕಡಿಮೆ ಮಾಡಿ ಸಾಕು 5 ರೂಪಾಯಿ ಬೇಕಾಗಿರಲ್ಲ ನಮಗೆ ಮೇನ್ ಗ್ಯಾಸ್ ಕಡಿಮೆ ಮಾಡಬೇಕು ಗ್ಯಾಸಿಂದನೇ ನಮ್ಗೆ ವರ್ಕೌಟ್ ಆಗೋದು ಅವರು ಅಲ್ಲಿ 15 ರೂಪಾಯಿ ಮಾಡಿದ್ದಾರೆ ಇಲ್ಲಿ 5 ರೂಪಾಯಿ ಇಳಿಸಿದ್ದಾರೆ ಪ್ರಯೋಜನ ಏನು ಸರ್ ಹೊರೆ ನಮಗೆ ತಾನೇ 15 ರೂಪಾಯಿ ಹೊರೆ ನಮಗೆ ಬಿತ್ತಲ್ಲ ಏನು ಕಡಿಮೆ ಮಾಡಲಿಲ್ಲ ಅವ್ರೇನು 5 ರೂಪಾಯಿ ಬೇಕಿರಲಿಲ್ಲ ಯಾರು ಕೇಳಿರಲಿಲ್ಲ ಯಾರು ಯಾವ ಆಟೋದವರು ಕೇಳಿರಲ್ಲ ಜಾಸ್ತಿ ಮಾಡ್ರಿ ಅಂತ ಗ್ಯಾಸ್ ಕಡಿಮೆ ಮಾಡ್ರಿ ಅಂತ ಹೇಳಿದ್ರು ಮಾಡಿದ್ರು ಅಷ್ಟೇ ಹಾಗಾದ್ರೆ ಈ ಬಾರಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ MLA ಮಂಜಣ್ಣವರೇ 90% ಮಂಜಣ್ಣ ಅವರಿಬ್ಬರಿಗೆ ಫೈಟ್